ರಾಜಧಾನಿ ಬೆಂಗಳೂರಲ್ಲಿ ವೀಕೆಂಡ್ ಕಲರವ ಜೋರಾಗಿದೆ. ಸೊ ಶಾಪಿಂಗ್ ಹಾಟ್ಸ್ಪಾಟ್ ಗಳೆಲ್ಲ ಈಗ ಜನ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ವೀಕೆಂಡ್ ಕಲರವ ಜೋರಾಗಿದೆ. ಶಾಪಿಂಗ್ ತಾಣಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಜನವೋ ಜನ ಅನ್ನೋ ಚಿತ್ರಣ ಕಾಣಸಿಗ್ತಾ ಇದೆ. ಬಿಂದಾಸ್ ಅನ್ಲಾಕ್ ಆಗಿರೋ ಬೆನ್ನಲ್ಲೇ ಶಾಪಿಂಗ್ ಜೋರ್ ನಡೀತಾ ಇದೆ ಬೆಂಗಳೂರಲ್ಲಿ. ಶಾಪಿಂಗ್ ತಾಣಗಳು ಮತ್ತೆ ಮಾಲ್ಗಳು ಎಲ್ಲ ಕೂಡ ಈಗ ಕಂಪ್ಲೀಟ್ ಕಲರ್ಫುಲ್ ಆಗಿಬಿಟ್ಟಿದೆ. ಇದಕ್ಕೆ ಮುಂಚಿನ ಹಾಗೆ ಅಂದ್ರೆ ಕರೋನಾ ಸಂದರ್ಭಕ್ಕೆ ಮುಂಚೆ ಹೇಗಿರ್ತಾ ಇತ್ತು ಬೆಂಗಳೂರಿನ ಮಾಲ್ಗಳು ಮತ್ತೆ ಶಾಪಿಂಗ್ ಸ್ಪಾಟ್ಗಳು, ಅದೇ ಪರಿಸ್ಥಿತಿಗೆ ಮರುಕಳಿಸಿದ ಹಾಗೆ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಮಲ್ಲೇಶ್ವರಂ, ಮಂತ್ರಿ ಮಾಲ್ ಮತ್ತೆ ಒರಾಯನ್ ಮಾಲ್ ಎಲ್ಲಿ ನೋಡಿದ್ರು ಕೂಡ ಜನವೋ ಜನ ಅನ್ನೋ ಪರಿಸ್ಥಿತಿ ಇದೆ. ಫುಡ್ ಕೋರ್ಟ್ಗಳಲ್ಲೂ ಕೂಡ ಅಷ್ಟೇ, ಜನ ಸೇರಿಬಿಟ್ಟಿದ್ದಾರೆ. ಸಂಜೆ ಆಗ್ತಿದ್ದ ಹಾಗೆನೆ ಶಾಪಿಂಗ್ ತಾಣಗಳು ಈಗ ರಂಗೇರ್ತಾ ಇದೆ. ಶಾಪಿಂಗ್ ಭರಾಟೆಯಲ್ಲಿ ಮೆಟ್ರೋ ಮಂದಿ ಫುಲ್ ಬ್ಯುಸಿ ಆಗಿದ್ದಾರೆ. ಸೊ ಬೆಂಗಳೂರನ್ನ ವೀಕೆಂಡ್ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಇಂಥ ಚಿತ್ರಣದಲ್ಲಿ ನೋಡಿ ಬಹಳ ದಿನಗಳಾಗೋಗಿತ್ತು, ತಿಂಗಳುಗಳು ವರ್ಷ ಆಗಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಕಂಪ್ಲೀಟ್ ಬಿಂದಾಸ್ ಅನ್ಲಾಕ್ ಆಗಿರೋದ್ರಿಂದ ಈಗ ನೋಡಿ ಗಮನಿಸ್ತಾ ಇದ್ದೀರಾ, ಒರಾಯನ್ ಮಾಲ್ ಇರಬಹುದು ಅಥವಾ ಮಲ್ಲೇಶ್ವರಂ ಇರಬಹುದು, ಬೆಂಗಳೂರಿನ ಯಾವೆಲ್ಲ ಶಾಪಿಂಗ್ ಹಾಟ್ಸ್ಪಾಟ್ಗಳಿದೆ ಮತ್ತೆ ಪ್ರಮುಖ ಮಾಲ್ಗಳಿದೆ, ಎಲ್ಲಿ ನೋಡಿದ್ರು ಕೂಡ ಜನವೋ ಜನ ಅನ್ನುವಂತಹ ಪರಿಸ್ಥಿತಿ. ಇಷ್ಟು ದಿನ ಬಿಕೋ ಅಂತ ಇದ್ದಂತಹ ಮಾಲ್ಗಳು, ಫುಡ್ ಕೋರ್ಟ್ಗಳೆಲ್ಲ ಈಗ ತುಂಬಿ ತುಳುಕ್ತಾ ಇದೆ. ಬೆಂಗಳೂರು ಕೊರೋನಾವನ್ನ ಮರೆತು ಸಹಜ ಸ್ಥಿತಿಗೆ ಮರಳ್ತಾ ಇದೆ. ನಾನೀಗ ಮಲ್ಲೇಶ್ವರಂನ ಮುಖ್ಯ ರಸ್ತೆಯಲ್ಲಿದ್ದೇನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ವೀಕೆಂಡ್ ಇದೆ. ವೀಕೆಂಡ್ ಹಿನ್ನೆಲೆಯಲ್ಲಿ ಬಹುತೇಕ ಜನ ಇವತ್ತು ಎಂದಿನಂತೆ ಶಾಪಿಂಗ್ಗಳಿಗೆ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ, ದೊಡ್ಡ ಮಟ್ಟದಲ್ಲಿ ಜನ ಶಾಪಿಂಗ್ಗೆ ಸೇರ್ತಾ ಇರೋದು ಕಾಣ್ತಿದೆ. ವ್ಯಾಪಾರಸ್ಥರಿಗೆ ಪದೇ ಪದೇ BBMP ಸರ್ಕಾರಗಳು ಮಾಸ್ಕನ್ನು ಹಾಕಿ ಎನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಉದ್ದಟತನ ಮಾತ್ರ ಅವರು ಬಿಡ್ತಾ ಇಲ್ಲ. ಕಾರಣ ಏನೋ ಗೊತ್ತಿಲ್ಲ, ನೇರವಾಗಿ ಮಾಧ್ಯಮಗಳ ಮುಂದೆ ಕ್ಯಾಮ್ರಾಗಳ ಮುಂದೆ ಬಂದ ತಕ್ಷಣ ಮಾಸ್ಕನ್ನು ತೆಗೆದು ಕೆಲವೊಂದಷ್ಟು ದೊಡ್ಡದನ್ನು ತೋರುವಂಥದ್ದು ಸಾಮಾನ್ಯವಾಗಿ ಕಂಡುಬರ್ತದೆ. ಇನ್ನು ಜನರ ವಿಚಾರಕ್ಕೆ ಬರೋದಾದರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಜನ ದೊಡ್ಡ ಮಟ್ಟದಲ್ಲಿ ಸಾಮಾನ್ಯವಾಗಿ ವೀಕೆಂಡ್ಗಳಲ್ಲಿ ಇದು ಸಾಮಾನ್ಯ ಪರಿಸ್ಥಿತಿ. ಇದೇ ವೀಕೆಂಡ್ಗಳಲ್ಲಿ ಇವತ್ತು ಸಹ ಅಂಥದ್ದೇ ಪರಿಸ್ಥಿತಿ ಕಂಡು ಬರ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಕಳೆದ ಕೆಲ ದಿನಗಳಿಂದಲೂ ಸಹ ಕೇಸಸ್ಗಳು ಏರಿಳಿಕೆ ಆಗ್ತಾ ಇತ್ತು. ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಆಚೆ ಬರೋದು ಬೇಡ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತಾ ಇದ್ರು. ಆದರೆ ಸದ್ಯ ಕೊರೋನಾ ಇಳಿಕೆಯಾಗಿರುವಂಥ ಹಿನ್ನೆಲೆಯಲ್ಲಿ ಜನ ಆರಾಮಾಗಿ ಶಾಪಿಂಗ್ಗಳಿಗೆ ಬರ್ತಾ ಇರೋದು ಕಾಣ್ತಿದೆ. ಜೊತೆಗೆ ಗುಂಪು ಗುಂಪಾಗಿ ಎಷ್ಟೋ ಜನ ಮಾಸ್ಕ್ಗಳನ್ನು ಮರಿತಾ ಇರೋದು ಸಹ ಇಲ್ಲಿ ಕಾಣ್ತಾ ಇದೆ. ಒಂದು ವಿಚಾರ ಅಂತ ಹೇಳಿದ್ರೆ ಸರ್ಕಾರ 1ನೇ ತಾರೀಕು ಅಂದರೆ ಅಕ್ಟೋಬರ್ 1ನೇ ತಾರೀಕಿನ ಬಳಿಕವೂ ಸಾಕಷ್ಟು ನಿಯಮಗಳನ್ನು ಸಡಿಲಿಕೆ ಮಾಡುವಂಥ ಕೆಲಸಗಳನ್ನು ಮಾಡಿತ್ತು. ಆ ನಿಟ್ಟಿನಲ್ಲೂ ಸಹ ಈಗಾಗಲೇ ಎಲ್ಲ ವಲಯಗಳಿಗೂ ರಿಲ್ಯಾಕ್ಸೇಷನನ್ನು ನೀಡುವಂಥ ಹಿನ್ನೆಲೆಯಲ್ಲಿ ಜನ ಮತ್ತಷ್ಟು ಫ್ರೀ ಆಗ್ತಾ ಇದ್ದಾರೆ. ಬರುವಂಥವರಿಗೆ ಮತ್ತಷ್ಟು ಆರಾಮಾಗ್ತಾ ಇದೆ. ಕೇವಲ ಇದೊಂದೇ ಕಡೆ ಅಲ್ಲ, ಬೆಂಗಳೂರಿನ ಬಹುತೇಕ ಕಡೆ ಇದೇ ಪರಿಸ್ಥಿತಿ ಇರುವಂಥದ್ದು. ಎಲ್ಲೋ ಎಲ್ಲೇ ಹೋದರೂ ಸಹ ಈ ಹಿಂದೆ ಒಂದು ಭೀತಿ ಇರ್ತಾ ಇತ್ತು, ಕೊರೋನಾ ಭೀತಿ ಇತ್ತು. ಆದರೆ ಬಹುತೇಕ ಕೇಸ್ಗಳು ಕಡಿಮೆಯಾಗಿದೆ ಬೆಂಗಳೂರಿನಲ್ಲಿ. ಅದರಲ್ಲೂ ಬಹಳ ಮುಖ್ಯವಾಗಿ ಹಾಟ್ಸ್ಪಾಟ್ ಆಗಿದ್ದಂಥ ಬೆಂಗಳೂರು ಏನಿದೆ, ಬೆಂಗಳೂರಲ್ಲಿ ಬಹುತೇಕ ಕೇಸ್ಗಳು ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜನ ಸದ್ಯ ಹಳೆ ಕೊರೋನಾ ದಿನಗಳನ್ನು ಮರೆತು ಸಹಜ ಸ್ಥಿತಿಗೆ ಮರಳ್ತಾ ಇರೋದನ್ನ ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರಾಘು, ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಘು, ಈಗ ಬಿಂದಾಸ್ ಅನ್ಲಾಕ್ ಆಗ್ತಿದ್ದ ಹಾಗೆ ಬೆಂಗಳೂರು ಮತ್ತೆ ಕಲರ್ಫುಲ್ ಆಗಿ ಕಾಣಿಸ್ಲಿಕ್ಕೆ ಶುರುವಾಗಿದೆ. ಸದ್ಯ ಯಾವ ಭಾಗದಲ್ಲಿದ್ದೀರಾ, ಏನು ಅಲ್ಲಿನ ಚಿತ್ರಣ? ಖಂಡಿತ ವಿಜಯ್, ಸದ್ಯ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿದ್ದೇನೆ. ದೃಶ್ಯಾವಳಿಗಳನ್ನು ಗಮನಿಸ್ಬೋದು. ಸಾಕಷ್ಟು ದಿನಗಳಾಗಿತ್ತು ಈ ರೀತಿಯಾಗಿ ಬೆಂಗಳೂರಿನ ಒಂದಷ್ಟು ಏರಿಯಾಗಳೇನಿದೆ ಇದನ್ನು ಕಲರ್ಫುಲ್ ಆಗಿ ನೋಡಿ. ಸಾಕಷ್ಟು ದಿನಗಳು, ತಿಂಗಳುಗಳು, ವರ್ಷಗಳಾಗಿತ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕೊರೋನಾ ಭೀತಿ ಇತ್ತು, ಆತಂಕ ದೊಡ್ಡ ಮಟ್ಟದಲ್ಲಿತ್ತು, ಜನ ಮನೆ ಬಿಟ್ಟು ಆಚೆ ಬಾರದಂತಹ ಪರಿಸ್ಥಿತಿಯಲ್ಲಿದ್ದರು. ಆದರೆ ಸದ್ಯ ಒಂದಷ್ಟು ನಿಯಮಗಳು ಸಡಿಲಿಕೆ ಆಗಿದೆ. ಜೊತೆಗೆ ಜನರ ಮನಸ್ಸಿನಲ್ಲೂ ಸಹ ಕೊರೋನಾ ಭೀತಿ ಆತಂಕಗಳು ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬಿಂದಾಸಾಗಿ ಮನೆಯಿಂದ ಆಚೆ ಬಂದು ದೈನಂದಿನ ಯಾವ ರೀತಿ ಇರ್ತಾ ಇದ್ರು ಹಾಗೆ ಸದ್ಯ ಇರುವಂತಹ ಪರಿಸ್ಥಿತಿಗಳು ಕಾಣ್ತಾ ಇದೆ. ಸದ್ಯ ಕಮರ್ಷಿಯಲ್ ಸ್ಟ್ರೀಟ್ ಚಿತ್ರಣವನ್ನು ತೋರಿಸ್ತೇನೆ, ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಜನ ಸಾಗರ ಸೇರಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇಷ್ಟು ದಿನ ಈ ರೀತಿಯಾದಂತಹ ಪರಿಸ್ಥಿತಿಗಳು ಇರಲಿಲ್ಲ. ಕಾರಣ ಭೀತಿ ಅನ್ನುವಂಥದ್ದು, ಜೊತೆಗೆ ನಿಯಮಗಳು ಸ್ಟ್ರಾಂಗ್ ಇತ್ತು ಅನ್ನುವಂಥದ್ದು, ಇವೆಲ್ಲವನ್ನು ಗಮನಿಸೋದಾದರೆ ಈ ಯಾವುದೇ ಪರಿಸ್ಥಿತಿಗಳಿರಲಿಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲವೂ ಸಹ ಸಡಿಲಿಕೆ ಆಗಿದೆ. ಜನರೂ ಸಹ ನಾವು ಆರಾಮಸೇ ಇರ್ಬೋದು, ಲಸಿಕೆಕರಣ ಆಗಿದೆ, ಜೊತೆಗೆ ನಾವೆಲ್ಲ ವ್ಯಾಕ್ಸಿನ್ ಪಡೆದಿದ್ದೀವಿ ಅನ್ನುವಂಥ ಒಂದಷ್ಟು ಯೋಚನೆಗಳು, ಜೊತೆಗೆ ಕೊರೋನಾ ಇನ್ನೂ ನಮಗೆ ಬರೋದಿಲ್ಲ ಅನ್ನುವಂಥ ಒಂದಷ್ಟು ಮನಸ್ಥಿತಿಗಳು ಸದ್ಯಕ್ಕೆ ಇಲ್ಲಿ ಕಂಡು ಬರ್ತಾ ಇರೋದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಆರಾಮಾಗಿ ಯಾವುದೇ ಮುಜುಗರಗಳು ಅಥವಾ ಯಾವುದೇ ಆತಂಕಗಳು, ಯಾವುದೇ ಭೀತಿಗಳಿಲ್ಲದೆ ಜನ ಆರಾಮಾಗಿ ಶಾಪಿಂಗ್ ಸ್ಟ್ರೀಟ್ಗಳಿಗೆ ಬರ್ತಾ ಇದ್ದಾರೆ.
ವ್ಯಾಪಾರಸ್ಥರು ಸಹ ಸಾಕಷ್ಟು ಕಂಗೆಟ್ಟಿದ್ರು. ಕಳೆದ 2-3 ವರ್ಷಗಳಿಂದಲೂ ಸಹ ಕೊರೋನಾದ ಅಬ್ಬರ ಏನಿತ್ತು, ಇದರಿಂದ ವ್ಯಾಪಾರಗಳಿಲ್ಲ ಅನ್ನುವಂತಹ ನೋವುಗಳು ಇರ್ತಾ ಇದ್ವು. ಆದರೆ ಈಗ ಜನ ಹೆಚ್ಚಾಗಿ ಬರ್ತಾ ಇದ್ದಾರೆ. ಇವೆಲ್ಲವನ್ನ ಗಮನ ನೋಡಿದಂಥ ಸಂದರ್ಭದಲ್ಲಿ ಮತ್ತೆ ಹಳೆಯ ಬೆಂಗಳೂರು ಅಂದರೆ ಹಳೆಯ ದಿನಗಳಲ್ಲಿದ್ದಂತಹ ಬೆಂಗಳೂರಿನನ್ನ ಕಾಣುವಂಥ ಪರಿಸ್ಥಿತಿ ಇದೆ. ಇನ್ನು ಟ್ರಾಫಿಕ್ ಸಹ ಅದೇ ರೀತಿ ಇದೆ, ಸ್ಲೋ ಮೂವಿಂಗ್ ಇರುವಂಥದ್ದು, ದೊಡ್ಡ ಮಟ್ಟದಲ್ಲಿ ಕಿಲೋಮೀಟರ್ ಗಟ್ಟಲೆಯಲ್ಲಿ ವಾಹನಗಳು ಸಹ ನಿಂತಿರುವಂಥದ್ದು ಕಾಣ್ತಾ ಇದೆ. ಪೊಲೀಸರು ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಗಮನಿಸಬಹುದು. ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಸಹ ಈಗಾಗಲೇ ವೀಕೆಂಡ್ ಇರುವಂತ ಹಿನ್ನೆಲೆಯಲ್ಲಿ ಬರುವಂತವರ ಸಂಖ್ಯೆ ಹೆಚ್ಚಾಗಿರುವಂತ ಕಾರಣಕ್ಕಾಗಿ ಟ್ರಾಫಿಕ್ ಸಮಸ್ಯೆ ಸಹ ಸದ್ಯಕ್ಕೆ ಇಲ್ಲಿ ಕಾಣ್ತಾ ಇರುವಂತದ್ದು. ಒಟ್ಟಾರೆ ಕಳೆದ ಹಲವು ದಿನಗಳಿಂದ ಕಾಣ ಸಿಗದಂತ ಬೆಂಗಳೂರು ಸದ್ಯ ಇವತ್ತು ನೋಡಬಹುದಂತ ಪರಿಸ್ಥಿತಿ ಬೆಂಗಳೂರಿನ ಹಲವು ಕಡೆ ಕಾಣ್ತಾ ಇರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ರಾಘು ಮಾಹಿತಿಗಾಗಿ.